ಕಥಾಲೋಕ ಮಾಲಿಕೆಯಲ್ಲಿ ನೀತಿ ಕಥೆಗಳನ್ನು ಆಲಿಸ್ತಾ ಇದ್ದೀವಿ. ಈ ಹೊತ್ತು ಕುರಿಯ ಸೇಡು ಅನ್ನುವ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಂದು ನರಿ ಇತ್ತು, ಅದು ಅತೀ ಚುರುಕು. ನರಿ ಬುದ್ಧಿ ಅಂತ ಹೇಳ್ತೀವಲ್ಲ ಯಾವಾಗಲೂ, ನಾನು ಎಲ್ಲರೂ ಹೇಳ್ತಾರೆ ಅದು ಮೋಸ ಮಾಡೋದರಲ್ಲಿ ಅತೀವ ಯೋಚನೆ, ಅದಕ್ಕೆ ಬುದ್ಧಿ ಜಾಸ್ತಿ. ಅದರ ಹತ್ರ ಅದು ಕೂತಿತ್ತು, ಎದುರುಗಡೆಯಿಂದ ಒಂದು ಕುರಿ ಬರ್ತಾ ಇತ್ತು. ಈಗ ಅದಕ್ಕೆ ಹೇಗೆ ಮೋಸ ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ಈ ನರಿ ಆ ಕುರಿಗೆ ಹೇಳ್ತು, ಸಹೋದರ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತು. ಅದಕ್ಕೆ ಆ ಕುರಿನೂ ಕೂಡ ನರಿಗೆ ಓ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತು. ಆಕಸ್ಮಿಕವಾಗಿ ಈ ನರಿಯ ಒಂದು ಯಾವತ್ತು ಕುತಂತ್ರ ಅನ್ನತಕ್ಕಂಥದ್ದು, ಈ ನರಿಗೆ ಒಂದು ಕುತಂತ್ರ ಹೊಳಿತು. ಅದು ಯೋಚನೆ ಮಾಡಿತು, ಓ ಸಹೋದರ ಕುರಿ ಸ್ವಲ್ಪ ದೂರ, ಇಲ್ಲಿಂದ ದೂರದಲ್ಲಿ ಒಂದು ತಗ್ಗು ಜಾಗ ಇದೆ, ಅಲ್ಲಂತೂ ಏನು ಹೇಳ್ತಿ, ಹಸಿರಂದ್ರೆ ಹಸಿರು, ಎಷ್ಟು ಸೊಗಸಾಗಿ ಸಮೃದ್ಧಿಯಾಗಿ ಹುಲ್ಲೆಲ್ಲ ಬೆಳೆದಿದೆ ಅಲ್ಲಿ. ನಾನು ನಿನ್ನನ್ನು ಕಾಯ್ತಾನೆ ಇದ್ದೆ, ನೋಡು ಜಿಂಕೆಗಳೆಲ್ಲ ಬಂದು ಆ ಹುಲ್ಲನ್ನು ತಿನ್ನಕ್ಕೆ ಶುರು ಮಾಡಿಬಿಟ್ವೋ, ನಾನು ಅವುಗಳನ್ನೆಲ್ಲ ಓಡಿಸ್ಬಿಟ್ಟೆ ಗೊತ್ತಾ, ನಾನು ನಡಿ ನಾನು ನಿನಗೆ ಆ ಹುಲ್ಲುಗಾವಲನ್ನು ತೋರಿಸ್ತೀನಿ, ನೀನು ಆನಂದದಿಂದ ಅದನ್ನು ಮೇಯ್ದು ಸಂತೋಷ ಪಡು ಅಂತ. ನಿಮ್ಗೆ ಗೊತ್ತೇ ಇದೆ ಅಲ್ವಾ, ನನಗಂತೂ ಹುಲ್ಲು ಅಂದರೆ ಇಷ್ಟನೇ ಇಲ್ಲ ತಿನ್ನಕ್ಕೆ, ನನಗೆ ಮಾಂಸ ಅಂದ್ರೇ ತುಂಬ ಇಷ್ಟ, ನಿನಗೆ ಹುಲ್ಲು ಇಷ್ಟ ಅಲ್ವಾ, ಬಾ ಮೇಯುವಂತೆ ಅಂತ ಕರ್ಕೊಂಡು ಹೋಯಿತು. ಈರಿ ತನ್ನ ಮಾತುಗಳಲ್ಲಿ, ಮಾತಿನ ಒಂದು ಬಲೆಯಲ್ಲಿ ಈ ಕುರಿಯನ್ನು ಈ ನರಿ ಸಿಲುಕಿಸ್ಕೊಳ್ತು. ಅದನ್ನು ಕುರಿಯನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಯಿತು. ಕರ್ಕೊಂಡು ಹೋಗಿ ಅಲ್ಲಿ ಒಂದು ಬಾವಿ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸ್ತು. ಎಂತೋ ನೋಡೋಣ, ನಾವಿಬ್ಬರೂ ಅದಕ್ಕೆ ನಂಬಿಕೆ ಬರಬೇಕಲ್ಲ, ಅದಕ್ಕೋಸ್ಕರ ನಾವಿಬ್ಬರು ಒಟ್ಟಿಗೆ ಈ ಬಾವಿ ಒಳಗಡೆಗೆ ದುಮ್ಕೊಂಡ್ವಾ ಅಂತ. ಅದು ಒಂದೇ ದುಮ್ಕೋದಾದರೆ ಇದು ಒಪ್ಕೊಳ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಇಬ್ಬರು ಒಟ್ಟಿಗೆ ದುಮ್ಕೋಣ ಅಂತ ಹೇಳಿದ ತಕ್ಷಣ ಸರಿ ಸರಿ ದುಮ್ಕೋಣ ಅಂತ ಎರಡು ಕೂಡ ಒಟ್ಟಿಗೆ ಒಂದು ಬಾವಿ ಒಳಗಡೆಗೆ ದುಮ್ಕಿದ್ವು. ದುಮ್ಕಿದ ಮೇಲೆ ನರಿ ಏನು ಮಾಡ್ತು, ಈ ಕುರಿಯ ಬೆನ್ನ ಮೇಲೆ ಹತ್ತಿ ತಾನು ಹೊರಗಡೆಗೆ ಜಂಪ್ ಮಾಡಿಕೊಂಡು ಬಂದ್ಬಿಡ್ತು. ಆ ಬಾವಿ ತುಂಬ ಏನು ಆಳ ಆಗಿರಲಿಲ್ಲ, ಆದರೂ ಕೂಡ ಈ ಕುರಿ ಎಷ್ಟೇ ಪ್ರಯತ್ನ ಪಟ್ಟರು ಅದಕ್ಕೆ ತಾನು ಮೇಲಕ್ಕೆ ಬರೋಕ್ಕೆ ಹೊರಗಡೆಗೆ ಬರೋಕ್ಕೆ ಅದಕ್ಕೆ ಆಗಲೇ ಇಲ್ಲ. ಸಂಜೆ ಆಯಿತು, ಕತ್ತಲಾಗುತ್ತಾ ಬಂತು, ಮೇಯಕ್ಕೆ ಹೋಗಿದ್ದ ಕುರಿ ವಾಪಸ್ ಮನೆಗೆ ಬಂದಿಲ್ಲ. ಅವತ್ತರ ಯಜಮಾನ ಅದನ್ನು ಹುಡ್ಕೊಂಡು ಹೊರಟ. ಬಹಳ ಹುಡುಕಿದ ಮೇಲೆ ಆ ಬಾವಿಯಲ್ಲಿ ಮ್ಯಾಂತ ಈ ಕುರಿ ಕೂಗ್ತಾ ಇರತಕ್ಕಂತಹ ಧ್ವನಿ ಆ ಯಜಮಾನನಿಗೆ ಕೇಳಿಸ್ತು. ಅವನು ತಕ್ಷಣ ಓಡಿ ಬಂದ, ಮತ್ತು ಅವನ ಜೊತೆ ಒಂದಿಬ್ಬರು ವ್ಯಕ್ತಿ ಮನುಷ್ಯರನ್ನು ಕೂಡ ಸಹಾಯಕ್ಕೆ ಅಂತ ಕರ್ಕೊಂಡು ಬಂದ. ಆಗ ಬಹಳ ಪ್ರಯತ್ನ ಪಟ್ಟು ಕೊನೆಗೆ ಈ ಕುರಿಯನ್ನು ಆ ಬಾವಿಯಿಂದ ಹೊರಗಡೆಗೆ ತೆಗೆದ್ರು. ಈಗ ಈ ಕುರಿಗೆ ತುಂಬ ಅವಮಾನ ಆಗಿಬಿಟ್ಟಿತ್ತು ಮತ್ತು ದುಃಖವೂ ಆಗಿತ್ತು, ಯಾಕೆಂದರೆ ಈ ನರಿ ಮಾತು ಕಟ್ಕೊಂಡು ಅದು ಹೋಗ್ಬಿಟ್ಟಿತ್ತಲ್ಲ. ಈಗ ತನ್ನ ತಲೆ ಬಗ್ಗಿಸ್ಕೊಂಡು ತನ್ನ ಯಜಮಾನನ ಹಿಂದೆ ಮಾತಾಡ್ದಂಗೆ ಅಂದರೆ ಸದ್ದಿಲ್ಲದೆ ಹೋಯಿತು. ಕುರಿಗೆ ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ. ಏನು ಯೋಚನೆ ಅಂದರೆ, ಈ ನರಿ ನನಗೆಷ್ಟು ಮೋಸ ಮಾಡಿಬಿಡ್ತಲ್ವಾ, ಏನಾದರೂ ಮಾಡಿ ನಾನು ಕೂಡ ಸೇಡು ತೀರಿಸ್ಕೊಳ್ಳೇಬೇಕು ಅಂತ ಅಂದ್ಕೊಂತು. ಎರಡು ಮೂರು ದಿನದವರೆಗೂ ಈ ನರಿ ಈ ಕುರಿ ಕಣ್ಣಿಗೆ ಬೀಳಲೇ ಇಲ್ಲ, ಯಾಕೆಂದರೆ ಮೋಸ ಮಾಡೋದ್ರ ಬೆನ್ನ ಮೇಲೆ ಹತ್ಕೊಂಡು ಓಡ್ ಬಂದುಬಿಟ್ಟಿತ್ತಲ್ಲ, ಯಾಕೆ ಅದರಿಂದ ಮೇಲಿಂದ ಆಚೆ ಅದು ಬರದೇ ಹೋದರೆ ಅದು ದುರ್ಬಲ ಆದಮೇಲೆ ಅದನ್ನು ತಾನು ಹೋಗಿ ಆಕ್ರಮಣ ಮಾಡೋಣ ಅನ್ನೋ ಪ್ಲ್ಯಾನ್ನಲ್ಲಿತ್ತದು. ಮತ್ತೆ ಒಂದು ದಿವಸ ಈ ನರಿ ಈ ಕುರಿಗೆ ಎದುರಿಗೆ ಸಿಕ್ತು. ಯೋ ಈ ಕುರಿಯ ಒಂದು ಮುಟ್ಟಾಳತನ, ನನ್ನ ಮಾತನ್ನು ಕೇಳ್ಕೊಂಡು ಹಿಂಗೆ ಮಾಡ್ತಲ್ಲ ಅಂತ ಅದನ್ನು ಜ್ಞಾಪಿಸ್ಕೊಂಡು ಇದು ಮುಸ್ಮುಸ ಅಂತ ತಾನೇ ನಗತು. ಆದರೆ ಹೊರಗಡೆಯಿಂದ ಮಾತ್ರ ಏನು ಗೊತ್ತಿಲ್ಲದಂಗೆ ಸಹಜವಾಗಿಯೇ ಮಾತಾಡಿಸೋ ಥರ, ಏನು ಕುರಿ ಅಣ್ಣ ಹೇಗಿದ್ದೀಯಾ ಚೆನ್ನಾಗಿದೆಯಾ ಅಂತ ಕೇಳ್ತು. ಕುರಿ ಹೇಳ್ತು, ಏನೋಪ್ಪ ನಿಮ್ಮ ಒಂದು ಕೃಪೆಯಿಂದ
ತುಂಬ ಚೆನ್ನಾಗಿದ್ದೀನಿ ನಾನು. ನನ್ನ ಯಜಮಾನ ನಿಮ್ಮನ್ನಂತೂ ತುಂಬ ಹೊಗಳ್ತಾ ಇರ್ತಾನೆ. ಹೇಳ್ತಾರೆ ನೀವು ತುಂಬ ಬುದ್ಧಿವಂತರಂತೆ, ಎಂತಹ ಕಠಿಣ ಕೆಲಸವಾದರೂ ಅದನ್ನು ಅದು ನಿಮಗೆ ಎಡಗೈ ಆಟ ಇದ್ದಂಗಂತೆ ಏನೇನೋ ಪ್ಲ್ಯಾನ್ಗಳೆಲ್ಲ ಮಾಡಿಬಿಡ್ತೀರಂತೆ ಅಂತ. ನನ್ನ ಸ್ವಾಮಿ ಯಾವಾಗಲೂ ನಿಮ್ಮ ಬಗ್ಗೆ ಬಹಳ ಸ್ನೇಹಪರ ಮಾತುಗಳನ್ನೇ ಹೇಳ್ತಾ ಇರ್ತಾರೆ. ಹಗಲು ರಾತ್ರಿ ಏನಂತೀರಿ, ನಿಮ್ಮದೇ ಗುಣಗಾನ ಮಾಡ್ತಾ ಇರ್ತಾರೆ. ಅದಕ್ಕೆ ನಂಗೆ ಅನಿಸುತ್ತೆ ನಾನು ಕೂಡ ನಾನು ನಿಮ್ಮ ಜೊತೆಗೆ ಇದ್ಬಿಡೋಣ ಅಂತ. ನಮ್ಮ ಯಜಮಾನ ಏನೋ ನನಗೆ ಹೊಲದಲ್ಲಿ ಹುಲ್ಮೇಯಕ್ಕೇನೋ ಬಿಡ್ತಾನೆ, ಆದರೆ ನನಗೆ ಈ ಹುಲ್ಲಿಗಿಂತಲೂ ಈ ಕಾಡಿನಲ್ಲಿ ಬೆಳೆದಿರತಕ್ಕಂಥ ಹುಲ್ಲು ಅಂದರೆ ಹಚ್ಚ ಹಸಿರು ಭಾಳ ರುಚಿಯಾಗಿರುತ್ತೆ. ಆದ್ದರಿಂದ ನನಗೆ ಅದೇ ಆರೋಗ್ಯ ಅಂತ ಅನಿಸುತ್ತೆ. ನಾನು ಕೂಡ ನಿನ್ನ ಜೊತೆಗೆ ಬಂದ್ಬಿಡ್ತೀನಿ ಕರ್ಕೊಂಡು ಹೋಗು ಅಂತ ತನಗೆ ಅದಕ್ಕೆ ನಂಬಿಕೆ ಬರೋ ಥರನೇ ಮಾತಾಡಿ ಏನೇನೋ ಮಾಡಿ ನಾನು ಮುಂದೆ ನಾನು ಕೂಡ ನಿನಗೆ ನೀನು ಕರ್ಕೊಂಡು ಹೋಗಿರೋ ಕಡೆಗೆ ಸಹಾಯ ಮಾಡ್ತೀನಿ ಅಂತ ಈ ಕುರಿ ನರಿಗೆ ಹೇಳ್ತು. ತನ್ನನ್ನು ಹೊಗಳಿದ್ದನ್ನು ಕೇಳಿಬಿಟ್ಟು ಆ ನರಿಗೆ ಖುಷಿಯೋ ಖುಷಿ ಅತೀವ ಸಂತೋಷ ಆಗ್ಬಿಟ್ಟು ಯೋಚನೆ ಮಾಡ್ತು, ಅಯ್ಯೋ ಈಗೀಗೆ ಒಂಚೂರು ಬುದ್ಧಿ ಇಲ್ಲ, ಮೂರ್ಖ ಕುರಿ, ಏನೋ ನನಗೇನೋ ತಮಾಷೆ ಮಾಡೋ ಥರ ಇದು ಮಾತಾಡ್ತಾ ಇದೆಯಲ್ಲ. ಓಹೋ, ಅವತ್ತು ನಾನು ಬಾವಿನಲ್ಲಿ ಬಿಟ್ಟು ಬಂದೆ ಅಲ್ವಾ, ಅವತ್ತು ನನಗೆ ಎಷ್ಟು ನಗು ಬರ್ತಾ ಇತ್ತು. ಓಹೋ ಇರಲಿ ಅಂದ್ಕೊಂಡು ಅದ್ರ ಜೊತೆಗೆ ಏನೋ ಗೊತ್ತಿಲ್ಲದ ಹಾಗೆ ನಡ್ಕೊಂಡು ಹೋಗಿ ಅಂದ್ಕೊಂತು, ಮನಸ್ಸಿನಲ್ಲೇ ಪ್ಲ್ಯಾನ್ ಮಾಡ್ಕೊಂತು, ಏನಾದರೂ ಉಪಾಯ ಮಾಡಲೇಬೇಕು, ಈ ಕುರಿನ ನಾನು ಕೊಲ್ಲಲೇಬೇಕು, ಅದರ ಮಾಂಸವನ್ನು ನಾನು ತಿನ್ನಲೇಬೇಕು, ಇದಕ್ಕೆ ಏನು ಮಾಡಲಿ ಈಗ ಅಂತ ನರಿ ಮನಸ್ಸಿನಲ್ಲೇ ಅದ್ರ ಜೊತೆ ನಡ್ಕೊಂಡು ಹೋಗ್ತಾ ಯೋಚಿಸ್ಕೊಂಡೇ ಹೋಗ್ತಾ ಇತ್ತು. ಈ ರೀತಿ ಯೋಚನೆ ಮಾಡಿ ನರಿ ಕುರಿಯನ್ನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಬರೋದು, ಇವರಿಬ್ಬರು ಸ್ನೇಹಿತರು ಅದನ್ನು ನಡ್ಕೊಂಡ್ರು, ಹೊಸ ಹೊಸ ಜಾಗಗಳಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಹಸಿದು ಬಹಳ ಒಳ್ಳೆ ಫ್ರೆಶ್ ಆಗಿರತಕ್ಕಂತಹ ಹುಲ್ಲುಗಾವಲನ್ನೆಲ್ಲ ತೋರಿಸ್ತಾ ಇತ್ತು. ಆಗ ಅದಕ್ಕೆ ಬದಲಾಗಿ ಈ ಕುರಿ ಏನು ಮಾಡ್ತಿತ್ತು, ಈ ನರಿಗೆ ದೊಡ್ಡ ಕೊಳ ಕೆರೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿತ್ತು. ಆ ಯಾಕಪ್ಪ ಕೆರೆ ಹತ್ರ ಕರ್ಕೊಂಡು ಹೋಗ್ತಿತ್ತು ಅಂದರೆ ಅಲ್ಲಿ ದಪ್ಪ ದಪ್ಪ ಮೀನುಗಳನ್ನು ತಿನ್ನೋದಕ್ಕೆ ಈ ನರಿಗೆ ಸಿಗ್ತಾ ಇತ್ತು. ಆದ್ದರಿಂದ ಇದು ಅದಕ್ಕೆ ಹುಲ್ಗಾವಲು ತೋರಿಸ್ತಿತ್ತು, ಅದು ಇದಕ್ಕೆ ಮೀನು ಸಿಗತಕ್ಕಂತಹ ಕೆರೆಗೆ ಕರ್ಕೊಂಡು ಬರ್ತಾ ಇತ್ತು. ಕೆಲವು ದಿವಸಗಳ ನಂತರ ಕುರಿ ಏನಾಯಿತು, ಒಳ್ಳೆ ಹುಲ್ಲನ್ನ ಮೇಯ್ದು ಮೇಯ್ದು ದಷ್ಟಪುಷ್ಟ ಆಗೋಗ್ಬಿಡ್ತು. ಈಗ ನರಿಗೆ ಮನಸ್ಸಿನಲ್ಲಿ ಅದನ್ನು ತಿನ್ನೋ ಆಸೆ ದಿನೇ ದಿನೇ ಹೆಚ್ಚಾಗ್ತಾ ಬಂತು. ಆದರೆ ಆ ಕುರಿ ಚೆನ್ನಾಗಿ ಒಳ್ಳೆ ತೋಳದ ಥರ ಬೆಳೆದ್ಬಿಟ್ಟಿತ್ತಲ್ಲ, ಆದ್ದರಿಂದ ಅದನ್ನು ಕೊಲ್ಲತಕ್ಕಂತಹ ಶಕ್ತಿ ಈ ನರಿಗೆ ಇರಲಿಲ್ಲ. ಆಗ ಅದು ಏನು ಮಾಡ್ತು, ಒಂದು ಚಿರತೆ ಹತ್ರ ಹೋಗಿ ಸ್ನೇಹವನ್ನು ಮಾಡಿಕೊಂತು. ಕುರಿಗೆ ಈ ನರಿ ಮಾಡಿರತಕ್ಕಂತಹ ಕೆಟ್ಟ ವಿಚಾರಗಳ ಸುಳಿವು ಗೊತ್ತಾಗೋಯ್ತು. ಹೇಗಪ್ಪ ಅಂದರೆ ಈ ನರಿ ಬುದ್ಧಿ ಹೇಗೆ ಅಂದರೆ, ಈ ಕಾದಿರೋ ಹಾಲಿದ್ರೂ ಬಿಸಿ ಇದ್ದರೂ ಕೂಡ ಉಫ್ ಅಂತ ಊದ್ಕೊಂಡು ಮೇಲೆ ತಣ್ಣಗೆ ಮಾಡಿಕೊಂಡು ಅಂತ ಎಳ್ಕೊಂಡು ಕುಡಿಯತಕ್ಕಂಥ ಸ್ವಭಾವ ಈ ಇದರದ್ದು ನರಿ ಬುದ್ಧಿ. ಆದ್ದರಿಂದ ಈಗ ಕುರಿ ಈ ನರಿಗೆ, ಓಹೋ ಈ ನರಿ ಹತ್ರ ನಾನು ಭಾರಿ ಹುಷಾರಾಗಿ ನಡ್ಕೋಬೇಕು, ಅದ್ರ ಕೈಗೆ ಸಿಲುಕದಂಗೆ ಒಂದು ಹೆಜ್ಜೆ ಮುಂದಕ್ಕೆ ಯೋಚನೆ ಮಾಡ್ತಾ ಇರಬೇಕು ನಾನು ಅಂತ ಕುರಿ ಅಂದ್ಕೊಂತು. ಒಂದು ದಿವಸ ಕುರಿ ಯಜಮಾನನ ಮನೆಗೆ ಒಬ್ಬ ಸ್ನೇಹಿತ ಬಂದಿದ್ದ. ಆ ಸ್ನೇಹಿತ ಒಂದು ಪ್ರಾಣಿಯನ್ನು ಇಡತಕ್ಕಂತಹ ಜಾಗ, ಪ್ರಾಣಿ ಸಂಗ್ರಹಾಲಯವನ್ನು ಅವನು ನಡೆಸ್ತಾ ಇದ್ದ. ಆ ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದು ನರಿ ಬೇಕಾಗಿತ್ತು. ನರಿ ಒಂದು ಇರಲಿಲ್ಲ, ಅಲ್ಲಿ ಎಲ್ಲ ಪ್ರಾಣಿಗಳು ಇದ್ದು ನರಿ ಮಾತ್ರ ಇರಲಿಲ್ಲ. ಕುರಿ ತನ್ನ ಯಜಮಾನ ಮತ್ತು ಅವನ ಸ್ನೇಹಿತ ಇಬ್ಬರು ಮಾತಾಡ್ಕೊಳ್ಳೋದೇನು ಇದು ಕೇಳಿಸ್ಕೊಳ್ತು. ಆಗ ಅದು ಮನಸ್ಸಿನಲ್ಲೇ ಒಂದು ಉಪಾಯ ಮಾಡಿತು. ಯಾವಾಗ ರಾತ್ರಿ ಆಯಿತೋ ಆವಾಗ ಕುರಿಯ ಯಜಮಾನ ಮತ್ತು ಅವರ ಸ್ನೇಹಿತ ಇಬ್ಬರು ಕಾಡಿಗೆ ಹೋಗಿ ಒಂದು ಬಲೆಯನ್ನು ಬೀಸಿಬಿಟ್ಟು ಬಲೆಯನ್ನು ಹರಡಿದ್ರು. ಅದ್ರ ಒಳಗಡೆಗೆ ಒಂದು ದಷ್ಟಪುಷ್ಟವಾದ ಒಳ್ಳೆ ಕೊಬ್ಬಿದ ಒಂದು ಹುಂಜವನ್ನು ಅದರಲ್ಲಿ ಕಟ್ಟುಬಿಟ್ರು, ಆ ಬಲೆ ಒಳಗಡೆಗೆ ಕಟ್ಟಿದ್ರು.
ಕುರಿ ಏನು ಮಾಡ್ತೋ, ತನ್ನ ಸ್ನೇಹಿತನಾದಂತಹ ನರಿಯನ್ನು ಹುಡ್ಕೊಂಡು ಹೋಯ್ತು. ಅಲ್ಲಿಗೆ ಹೋಗಿ ನರಿ ಹತ್ರ ಹೇಳ್ತು, ಸ್ನೇಹಿತ ನೋಡು ಭಾಳ ಒಳ್ಳೆ ಹುಂಜನ, ನಾನು ನಿಂಗೆ ತೋರಿಸ್ಲಾ, ಬರ್ತೀಯಾ ಅಂತ ಕೇಳ್ತು. ಆಗ ನರಿ ಬಾಯಿನಲ್ಲಿ ಹುಂಜದ ಹೆಸರು ಹೇಳಿದ ತಕ್ಷಣ ಬಾಯಿನಲ್ಲಿ ನೀರು ಬಂದ್ಬಿಡ್ತು, ಭಾಳ ಆಸೆ ಆಗೋಯ್ತು ಅದನ್ನು ತಿನ್ನಬೇಕು ಅಂತ. ಆಗ ಕುರಿಯ ಜೊತೆಗೆ ತಾನು ಬಂತು. ಯಾವಾಗ ನರಿ ಮೆತ್ತಗೆ ಹೆಜ್ಜೆಯನ್ನು ಹಿಡ್ಕೊಂಡು ಸದ್ದು ಮಾಡದೆ ಆ ಹುಂಜವನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಮುಂದುವರಿತೋ, ಆಗ ಬಲೆಯಲ್ಲಿ ನರಿ ಸಿಕ್ಕಾಕ್ಕೊಂಡ್ಬಿಡ್ತು. ಆ ಟೈಮ್ಗೆ ಸರಿಯಾಗಿ, ಆ ಸಮಯಕ್ಕೆ ಸರಿಯಾಗಿ ಕುರಿ ಬಂತು. ಅದು ಕೇಳ್ತು, ಹೇಳು ನರಿಯಣ್ಣ, ಚೆನ್ನಾಗಿದೆಯಾ ಅಂತ ಕೇಳ್ತು. ನರಿಗೆ ತುಂಬ ಕೋಪ ಬಂತು. ಆದರೆ ಏನು ಮಾಡೋಕ್ಕಾಗುತ್ತೆ ಆವಾಗ, ಯಾಕೆಂದರೆ ಬಲೆನಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದೆ, ಅದರಿಂದ ಹೊರಗೆ ಬರೋದಕ್ಕೆ ಅದಕ್ಕೆ ಏನು ಹೊಳಿತಾನೆ ಇಲ್ಲ. ನರಿಯನ್ನು ಹಿಡಿಸಿ ಅದು ಒಂದು ಪೆಟ್ಟಿಗೆ ಥರ ತಗೊಂಡು ಬಂದರು. ನರಿಯನ್ನು ತೆಗೆದು ಆ ಪ್ರಾಣಿ ಸಂಗ್ರಹಾಲಯದಲ್ಲಿಕ್ಕೆ ಆ ಪೆಟ್ಟಿಗೆಯ ಒಳಗೆ ಹಾಕಿ ಬಂಧಿಸ್ಬಿಟ್ರು, ತಗೊಂಡು ಹೊರಟೋದ್ರು. ಈ ರೀತಿ ನೋಡಿ, ನಾವು ಯಾರ ಬಗ್ಗೆ ಕೆಟ್ಟದ್ದನ್ನು ಯೋಚನೆ ಮಾಡ್ತೀವೋ ಅದರ ಫಲವನ್ನು ನಾವೇ ಅನುಭವಿಸ್ಬೇಕಾಗಿ ಬರುತ್ತೆ. ಮಾಡಿದ್ದುಣ್ಣು ಮಹಾರಾಯ ಅನ್ನತಕ್ಕಂಥದ್ದು ಈ ಒಂದು ಕಥೆಯ ಮೌಲ್ಯ. ಸಾಧ್ಯವಾದರೆ ಒಬ್ಬರಿಗೆ ನಾವು ಒಳ್ಳೇದು ಮಾಡಿ ಸ್ನೇಹ ಸಂಪಾದಿಸಬೇಕೇ ವಿನಃ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟ ಫಲ ಕಟ್ಟಿಟ್ಟ ಬುತ್ತಿ ಅನ್ನತಕ್ಕಂಥದ್ದು ಈ ಕಥೆ ನಮಗೆ ಹೇಳುತ್ತೆ. ಇಷ್ಟು ಹೊತ್ತು ನಿಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ಪುನಃ ಭೇಟಿಯಾಗೋಣ. ನಮಸ್ಕಾರ.